ಒಂದು ಅದ್ಭುತವಾದಂಥ ನಟ ಆಗಿರುವಂಥ ಒಂದು ಜೊತೆಯಿಂದ ಅವರು ಕೂಡ ಸಾಕಷ್ಟು ತಮಿಳು ಸಿನಿಮಾದಲ್ಲಿ ಮಾಡಿದರೆ ಒಂದೇ ಒಂದು ಸಿನಿಮಾ ಕನ್ನಡದಲ್ಲಿ ಮಾಡಿದ್ರು ಅನ್ನೋದು ಖುಷಿ ನಮಗೂ ಕನ್ನಡಿಗರಲ್ಲಿ ಇವತ್ತು ಅವರು ನಿಮ್ಮ ಜೊತೆಯಲ್ಲಿಂದ ಆ ಶೂಟಿಂಗ್ ಟೈಮಲ್ಲಿ ನಿಮ್ಮ ಜೊತೆಯಲ್ಲಿ ಇದ್ದಂಥ ಸಿನಿಮಾಗೆ ಅವ್ರ ಕಥೆಯಲ್ಲಿ ಇಲ್ಲಿಗೆ ಬಂದಂಥ ಕ್ಷಣಗಳನ್ನ ನೆನ್ಕೊಳ್ಳೋದಾದ್ರೆ ಮೇಡಮ್ ಈಗ ಇಲ್ಲ ಅವ್ರ ಫಿಲಮ್ ಮಾಡಿ ನಾನು 5 ವರ್ಷ ಆದ್ರೂ ನಾನು ಆ್ಯಕ್ಚುಲಿ ಒಂದಲ್ಲ ಒಂದು ಕಾರಣಕ್ಕಾದರೂ ಪ್ರತಿದಿನ ಅವ್ರನ್ನ ಜ್ಞಾಪಿಸ್ಕೊಳ್ತಾನೆ ಇರ್ತೀವಿ. ನಾನು ತುಂಬ ಆಸೆಪಟ್ಟು ವಿವೇಕ್ ಅವರೇ ಆ್ಯಕ್ಟ್ ಮಾಡಬೇಕು ಅಂತಂದ್ಬಿಟ್ಟು ನಾನು ತಮಿಳ್ನಾಡಿಗೆ ಹೋಗಿ ಅವ್ರ ಹತ್ರ ಮಾತಾಡಿ ಕನ್ವಿನ್ಸ್ ಮಾಡಿ ಇಲ್ಲಿ ಕರ್ಕೊಂಬಂದು ಫಿಲಮ್ ಮಾಡಿಸಿ ಕನ್ನಡದಲ್ಲೂ ಅವ್ರ ಕೈಲೇ ಡಬ್ಬಿಂಗನ್ನು ಮಾಡಿಸಿದ್ದೆ. ಅವರೇನು ಅಂದರೆ ಒಂದು ಅದ್ಭುತವಾದ ನಟ, ಎಲ್ಲರನ್ನೂ ನಗಿಸಿ 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 ಆದರೆ ಇಷ್ಟು ಚಿಕ್ಕ ವಯಸ್ಸಲ್ಲಿ ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದಾರೆ ಅನ್ನೋದೇ ನಮ್ಗೆ ತುಂಬ ಬೇಜಾರು. ನಾವು ಆ್ಯಕ್ಚುಲಿ ಎಷ್ಟೇ ದುಃಖದಲ್ಲಿದ್ದರೂ ನೀವು ಅವ್ರದ್ದೊಂದು ಫಿಲಮ್ ನೋಡಿಬಿಡಿ, ನಿಮಗಿರೋ ದುಃಖ ಬೇಜಾರು ಡಿಪ್ರೆಷನ್ ಎಲ್ಲ ಹೊರಟೋಗ್ತಾ ಇತ್ತು. ನಿಜವಾಗ್ಲೂ ನಾವು ನಗ್ತಾ ನಗ್ತಾ ಸಂತೋಷವಾಗಿ ಟಿ ವಿ ನೋಡ್ಕೊಂಡು ನಗಕ್ಕೆ ಶುರು ಮಾಡ್ತಾ ಇದ್ವಿ. ಆಮೇಲೆ ರಾತ್ರಿ ಮಲ್ಗಕ್ಕೆ ಮುಂಚೆ ಕೂಡ ಅವ್ರದೇ ಕಾಮಿಡಿ ನೋಡಿಬಿಟ್ಟೆ ಮಲ್ಕೊಳ್ತಿದ್ವಿ, ಯಾಕೆಂದರೆ ನಮ್ಮ ಮನಸ್ಸು ಹಗುರ ಆಗಲಿ, ಬುದ್ಧಿ ಸರಿ ಹೋಗಲಿ, ಮತ್ತು ನಮ್ಗೆ ಯಾವುದು ಜೀವನದ ಬೇಜಾರುಗಳು ಇರದೇ ಹೋಗಲಿ ಅಂತ. ಆದರೆ ಇವತ್ತು ಅವರೇ ನಮ್ಮನ್ನು ಬಿಟ್ಟು ಹೋಗಿದ್ದಾರೆ ಅಂದರೆ ಅವ್ರಿಗೆ ತುಂಬ ಚಿಕ್ಕ ವಯಸ್ಸು, ಅದೊಂದು ಬೇಜಾರು ವಿಷಯ. ಇನ್ನೊಂದು, ಇತ್ತೀಚೆಗಷ್ಟೇ 2 ವರ್ಷಗಳ ಹಿಂದೆ ಅವ್ರ ಮಗನ್ನ ಕಳ್ಕೊಂಡಿದ್ರು, ಅಂದರೆ ವಯಸ್ಸಿಗೆ ಬಂದಂಥ ಗಂಡು ಮಗನ್ನ ಕಳ್ಕೊಂಡಿದ್ರು ಅಂತ ಅನ್ನೋದು ಪಾಪ ಅವ್ರಿಗೆ ತುಂಬಾ ನೋವಿತ್ತು. ಅವ್ರ ಮಗನ ಸಾವು ಅಷ್ಟೇ ವೆರಿ ಸಿಂಪಲ್, ಏನೋ ಒಂದು ಜ್ವರ ಬಂದಿತ್ತು ಅಂತ ಪಾಪ ಅಡ್ಮಿಟ್ ಮಾಡಿದ್ರು, ಅದು ವಾಸಿನೇ ಆಗದೆ ಸಡನ್ನಾಗಿ ಅವರು ಕೂಡ ದೈವಾಧೀನರಾದರು. ಅದೆಲ್ಲ ಅದೇನೋ ತುಂಬ ದೊಡ್ಡ ಶಾಕು ನಮ್ಮ ದೇಶಕ್ಕೆ ಈ ಥರ ಆಗ್ತಿದೆಯಾ. ಮತ್ತು ಈಗ ಡ್ಯೂರಿಂಗ್ ದಿಸ್ ಕೋವಿಡ್ ಟೈಮ್ ಏನು ಗೊತ್ತಾ, ಒಳ್ಳೊಳ್ಳೆ ಕಲಾವಿದ್ರನ್ನ ನಾವು ಕಳ್ಕೊಂಡ್ವಿ, SPB ಕಳ್ಕೊಂಡ್ವಿ, ತುಂಬ ಜನ ಹೇಳೋಕ್ಕೆ ಸಾಧ್ಯ ಇಲ್ಲ. ಅದು ಏನು ಅಂತಲೇ ಗೊತ್ತಿಲ್ಲ, ಪ್ರಪಂಚಕ್ಕೆ ಈ ಥರ ಕೆಟ್ಟ ದಿನಗಳು ಬರ್ತಾ ಇದೆಯಾ ಅಂತ. ಆದರೆ ವಿವೇಕ್ ಅವರು ಯಾರನ್ನೂ ಅಳ್ತಾ ಇರೋರನ್ನು ಜೀವನದಲ್ಲಿ ನಗಿಸಿ ಮೋಟಿವೇಟ್ ಮಾಡಿದಂಥ ವ್ಯಕ್ತಿ. ನೀವು ನಂಬಲ್ಲ, ನಂದೇ ಫಿಲಮ್ ಶೂಟಿಂಗ್ ಟೈಮಲ್ಲಿ ನಾನು ಎಷ್ಟು ಸ್ಟ್ರೆಸ್ಸಲ್ಲಿದ್ದೆ, ಕೋಪ ಮಾಡ್ಕೊಂಡು ಇಲ್ಲಿ ಯಾರ ಜೊತೆನೋ ಜಗಳ ಆಡ್ತಾರೆ, ಅದು ತರಲಿಲ್ಲ ಇತ್ತಲ್ಲ ನೀವು ಅಂತ ಆರ್ಟ್ ಡಿಪಾರ್ಟ್ಮೆಂಟ್ ಹತ್ರ. ತಕ್ಷಣ ಬಂದ್ಬಿಟ್ಟು ಹಿಂಗೆ ಅಂದ್ಬಿಟ್ಟು ನನಗೇನೋ ಒಂದು ಕಾಮಿಡಿ ಮಾಡಿ ಜೋಕ್ ಮಾಡಿ ತಕ್ಷಣ ನಗಿಸ್ಬಿಡೋರು. ಸೊ ಯಾಕೆ ಅಂದರೆ ಆ ಶೂಟಿಂಗ್ ವಾತಾವರಣನ ಅವರು ತುಂಬ ಹಗುರವಾಗಿ, ನೀನು ಸಂತೋಷವಾಗಿ ಇಟ್ಕೊಂಡ್ರೆ ನೀನು ನೆಕ್ಸ್ಟ್ ಬೆಳಗ್ಗೆಯಿಂದ ಸಂಜೆ ತನಕ ಕೆಲಸ ಮಾಡೋದಕ್ಕೆ ರೂಪ ಸಹಾಯ ಆಗುತ್ತೆ ಅಂತ. ಆಮೇಲೆ ಇನ್ನೊಂದು ಒಳ್ಳೆಯ ಗುಣ ಏನಂದರೆ ಅವ್ರು ಅಷ್ಟು ಚಿತ್ರಗಳನ್ನ, ಇಲ್ಲಿ ತನಕ 220ಕ್ಕೂ ಹೆಚ್ಚು ಚಿತ್ರಗಳನ್ನ ಅವ್ರು ಮಾಡಿದಾರಂತೆ. ಅಷ್ಟು ಚಿತ್ರಗಳನ್ನು ಮಾಡಿದರೂ ಕೂಡ ನನ್ನಂಥ ನಿರ್ದೇಶಕಿ, ಅಂದರೆ ನನಗದು ಕಮರ್ಷಿಯಲಿ ಮೊದಲನೇ ಫಿಲಮ್ಮು, ಬೇರೆ ಆರ್ಟ್ ಫಿಲಮ್ಗಳನ್ನ ಮಾಡ್ಕೊಂಬಂದಿದ್ರು. ಅಂಥ ಟೈಮಲ್ಲಿ ನಾನು ಸ್ಕ್ರಿಪ್ಟ್ ಬರೆಯೋವಾಗಲೂ ಕೂಡ ಅವ್ರು ನನಗೆ ಸಹಾಯ ಮಾಡ್ತಿದ್ರು. ಮತ್ತು ನನ್ನ ಕನ್ನಡದಲ್ಲಿ ಡೈಲಾಗ್ಸು, ಏನು ಪಂಚಿಂಗ್ ಡೈಲಾಗ್ಸ್ ಬರೀಬೇಕು ಕಾಮಿಡಿಗೆ ಅಂತ ಅವ್ರು ತುಂಬಾ ನನಗೆ ಅನುವಾದ ಮಾಡಿಕೊಟ್ರು, ತುಂಬಾ ಹೆಲ್ಪ್ ಮಾಡಿದ್ರು, ಅವರೇ ಒಂದಷ್ಟು ಸೀನ್ಗಳನ್ನ ಕ್ರಿಯೇಟ್ ಮಾಡಿಕೊಟ್ರು. ಅದ್ರ ಜೊತೆಗೆ ನಾನು ಡೈರೆಕ್ಷನ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಅವ್ರು ಬಂದು ಮುಂದೆ ಕೂತ್ರವರು, ಅವ್ರದ್ದು ಸೀನು ಶಾರ್ಟ್ ಮುಗಿದೋಗಿದ್ರು ನಾನು ಮುಂದೆ ಕೂತ್ಕೊಂಡ್ರವರು, ಇಲ್ಲೇ ಉಂಗಳ ಪಾಕಣು ಎಪ್ಪಡಿ ಪಂಡ್ರಿಂಗ್ ಅನ್ನೋಂತ, ನಾನು ಹೆಂಗೆ ಡೈರೆಕ್ಷನ್ ಮಾಡ್ತೀನಿ, ಒಬ್ಬ ಮಹಿಳೆಯಾಗಿ ಹೇಗೆ ನಿರ್ದೇಶನ ಮಾಡ್ತಾಳೆ ಅಂತಂದ್ಬಿಟ್ಟು ನೋಡಬೇಕು ಅಂತಲೇ ಅವ್ರು ಬಂದು ಮುಂದೆ ಕೂತ್ಕೊಳ್ಳೋರು. ಆಮೇಲೆ ಯಾವತ್ತೂ ಯಾರೇ ಹೊಸ ಕಲಾವಿದರಾಗಿರಲಿ, ಯಾರನ್ನೇ ಆಗಲಿ, ಅಣಕಿಸ್ದವರಲ್ಲ ಅವರು, ಯಾರನ್ನು ಕೀಳಾಕಂಡವರಲ್ಲ, ಪ್ರತಿಯೊಂದು ವ್ಯಕ್ತಿಗೂ ತುಂಬಾ ಮರ್ಯಾದೆ ಕೊಟ್ಟು ನೋಡ್ಕೊಳ್ತಿದ್ದಂಥ ವ್ಯಕ್ತಿ. ಅವ್ರಿಗೆ ಎಷ್ಟೇ ತೆರೆ ಮೇಲೆ ಕಾಮಿಡಿಯನ್ನು ಕಂಡ್ರೂ ಅಷ್ಟೇ ಬುದ್ಧಿಜೀವಿಯಾಗಿದ್ದರು, ಅಷ್ಟು ಇಂಟೆಲೆಕ್ಚುವಲ್ ವ್ಯಕ್ತಿಯಾಗಿದ್ದರು, ಮತ್ತು ಸಾಯಿಬಾಬನ ಭಕ್ತರಾಗಿದ್ದರು, ಅಷ್ಟೇ ಅವರು ಒಳ್ಳೆ ಒಂದು ಸ್ಟ್ಯಾಂಡರ್ಡ್ ಇರುವಂಥ ಜೆಂಟಲ್ಮನ್ ಆಗಿದ್ದರು. ಆದರೆ ಇವತ್ತು ನನಗೆ ನಿಜವಾಗ್ಲೂ ಇಟ್ ವಾಸ್ ಅ ವೆರಿ ಬಿಗ್ ಶಾಕ್. ನಿನ್ನೆ ಮೊನ್ನೆ ನಮಗೆ ಗೊತ್ತಾಗಿತ್ತು ಆ್ಯಕ್ಚುಲಿ ಅವರು ಏನೋ ಹುಷಾರಿಲ್ಲ, ಅಡ್ಮಿಟ್ ಆಗಿದ್ದಾರೆ ಅಂತ. ಅದಕ್ಕೂ ಮುಂಚೆ ನಾನು ಅವರು ವ್ಯಾಕ್ಸಿನೇಷನ್ ತೊಗೊಂಡಿದ್ದ ವಿಡಿಯೋ ಕೂಡ ನಾವು ನೋಡಿದ್ವಿ. ಎಲ್ಲರಿಗೂ ಪಾಪ ಅವರೇ ವಿಶ್ ಮಾಡಿದರು, ನೀವೆಲ್ಲ ತೊಗೋಬೇಕು ಚೆನ್ನಾಗಿರಬೇಕು ಅಂತ ಹಾರೈಸಿದಂಥ ವ್ಯಕ್ತಿ. ಆಮೇಲೆ ಅವರು ಎಲ್ಲರಿಗೂ ಒಳ್ಳೆಯದನ್ನು ಬಯಸಿದಂಥ ವ್ಯಕ್ತಿ. ಸಡನ್ನಾಗಿ ಬೆಳಗ್ಗೆ ಎದ್ದು ನೋಡ್ತೀವಿ ಅವ್ರು ಇಲ್ಲ ಅಂತ ಅನ್ಸಿದಾಗ ತುಂಬಾ ಬೇಜಾರಾಯಿತು. ನಾನು ಅವ್ರ ಫ್ಯಾಮಿಲಿಗೆ ಫೋನ್ ಮಾಡಿದೆ, ಏನು ಸಾಂತ್ವನ ಹೇಳಿದ್ರು ಆ ವ್ಯಕ್ತಿ ವಾಪಸ್ ಬರಲ್ಲ ಅನ್ನೋ ನೋವು ನಮ್ಮೆಲ್ಲರಿಗೂ ಗೊತ್ತಿದೆ. ಅವರು ನಿಜವಾಗ್ಲೂ ನಮ್ಮನ್ನು ಹೇಗೆ ಸ್ಕ್ರೀನ್ ಮೇಲೆ ನಗಿಸ್ತಿದ್ರೋ ಇವತ್ತಿಗೂ ಕೂಡ ಅವರು ನಿಜವಾಗ್ಲೂ ಅವ್ರ ಡೆಡ್ ಬಾಡಿ ನೋಡೋಕ್ಕೂ ನಮಗೆ ಮನಸ್ಸಾಗಲಿಲ್ಲ, ಬೇಜಾರಾಯಿತು. ಯಾಕಂದರೆ ಅವ್ರು ಯಾವಾಗಲೂ ನಮ್ಮನ್ನು ನಗಿಸ್ದಂಥ ವ್ಯಕ್ತಿ. ಅವ್ರ ಮನಸ್ಸಿನಲ್ಲಿ ಎಷ್ಟೇ ನೋವಿದ್ರು, ಅವ್ರ ಮಗನ್ನ ಕಳ್ಕೊಂಡಿದ್ದ ಮೇಲೂ ಅವ್ರು ಒಂದಷ್ಟು ಕೆಲವಷ್ಟು ಚಿತ್ರಗಳಲ್ಲಿ ಮಾಡಿದ್ರು, ಆವಾಗಲೂ ಅವ್ರು ನೋವಿದ್ರು ನಮ್ಮನ್ನೆಲ್ಲ ನಗಿಸ್ತಾನೆ ಇದ್ರು.